ಏನ್ರಿ ಪ್ರಿಂಟರ್ ನಂಜಪ್ಪನವ್ರು ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲಿ ಬರ್ಲೇ ಇಲ್ವಲ್ಲ. ಎಲ್ಲ ಪ್ರಿಂಟ್ ಆಗ್ಬಿಟ್ಟಿರ್ಬೇಕು. ಓ ಬಂದ್ರು, ಬನ್ನಿ 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 ಬನ್ನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಕೂತ್ಕೊಳ್ಳಿ ರೀ, ನಿಮ್ಮನ್ನಲ್ಲ ಕೂತ್ಕೊಳ್ಳಿ. ಏನ್ರಿ ಅಪರೂಪಕ್ ಬಂದಿದ್ದಾರೆ, ನಾನ್ ಕಥೆ ಓದಿ ಹೇಳ್ತಾ ಇರ್ತೀನಿ, ಏನಾದ್ರೂ ಸ್ವೀಟ್ ಮಾಡ್ಕೊಂಡ್ ಬನ್ನಿ. ಓಹೋ, ಅಗತ್ಯವಾಗ ಆಗ್ಲಿ. ನೀವ್ ಕತೆ ಕೇಳ್ತೀರಿ, ನಾ ಅವ್ರಿಗೆ ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು. ಶುರು ಮಾಡಿ. ಕೃಷ್ಣ ಅವರೇ, ಏನ್ ಸಿಹಿ ತಿಂಡಿ ಮಾಡ್ತೀರಾ? ಜಿಗಿ ಜಿಗಿ ಪಾಕ್. ಜಿಗಿ ಜಿಗಿ ಪಾಕ್? ಅದನ್ನ ಹೇಗ್ ಮಾಡ್ತೀರಾ? ವೆರಿ ಸಿಂಪಲ್. ಈಗ ಬೆಲ್ಲ, ಮೈದಾ, ಗೋಡಂಬಿ, ದ್ರಾಕ್ಷಿ ಎಲ್ಲಾ ರೆಡಿ ಮಾಡ್ಕೋಬೇಕು. ಪ್ರಾರಂಭದಲ್ಲಿ ನಂಜುಂಡನಿಗೂ ದೇವಿಗೂ ಪರಿಚಯವಾಯಿತು. ಆ ಪರಿಚಯ ಪ್ರೇಮವಾಗಿ ಬದಲಾಯಿತು. ನಂಜುಂಡ ದೇವಿಯರ ಮಧ್ಯೆ ಬೆಂಕಿ ಹಚ್ಚಬೇಕು. ಈ ರೀತಿ ಬೆಂಕಿ ಹಚ್ಚಿದ ನಂತರ ಧಗ ಧಗನೆ ಉರಿಯುತ್ತದೆ ದೇವಿಯ ಹೃದಯ. ನೀನ್ ಈ ರೀತಿ ಉರಿಯೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿದ ಅವಳ ತಂದೆ ಈ ರೀತಿ ಯೋಚನೆ ಮಾಡಿದ. ನಂಜುಂಡನನ್ನು ಕಂಡು ಅವನನ್ನು ಚೆನ್ನಾಗಿ ಬಡಿದು ಪುಡಿ ಪುಡಿ ಮಾಡಿದ ಬೆಲ್ಲವನ್ನು ಒಂದು ಪಕ್ಕಕ್ಕಿಟ್ಟುಕೊಳ್ಳಬೇಕು. ಆ ನಂತರ ನಂಜುಂಡನಿಂದ ವಿಷಯವನ್ನು ತಿಳಿದ ದೇವಿಯು ಗುಂಡಾದ ಅವನ ಗುಂಡಿಗೆಯ ಮೇಲೆ ಬಾಂಡ್ಲಿಯನ್ನು ಇಡಬೇಕು. ಎಣ್ಣೆಯನ್ನು ಹಾಕಬೇಕು. ಚೆನ್ನಾಗಿ ಕಾಯಲು ಬಿಡಬೇಕು. ಚೆನ್ನಾಗಿ ಕಾದ ನಂತರ ಪ್ರೀತಿಯಿಂದ ಆಲಂಗಿಸಿಕೊಳ್ಳುತ್ತಾಳೆ ದೇವಿ. ಜನ್ಮ ಜನ್ಮದಲ್ಲೂ ನೀನೇ ನನ್ನ ಪ್ರಿಯತಮೆ ಎಂದು ಹೇಳುವಾಗ ಧಾರಾಕಾರವಾಗಿ ಸುರಿಯುತ್ತಿರುತ್ತದೆ ಕಣ್ಣಿನಿಂದ ನೀರು. ನೀರನ್ನು ಕಾದ ಬಾಣ್ಲಿಗೆ ಹಾಕಬೇಕು. ಮೈದಾ ಹಿಟ್ಟನ್ನು ಅದಕ್ಕೆ ಸುರಿಯಬೇಕು. ಅರ್ಧ ಗಂಟೆ ಕೊತ ಕೊತನೆ ಕುದಿಯಲು ಬಿಡಬೇಕು. ಕುದ್ದಿದ ಆ ನೀರು ನಂಜುಂಡನ ಪಾದದ ಮೇಲೆ ತಟ್ ತಟ್ ಎಂದು ಬೀಳುತ್ತದೆ. ನನಗೆ ಪ್ರೇಮ ಭಿಕ್ಷೆ ನೀಡಲಾರೆಯಾ ಎಂದು ದೇವಿಯು ಅಂಗಲಾಚುತ್ತಾಳೆ. ನಂಜುಂಡ ಮೆತ್ತಗಾಗುತ್ತಾನೆ. ಈ ರೀತಿ ಮೆತ್ತಗಾದ ಮೇಲೆ ಬೆಲ್ಲವನ್ನು ಹಾಕಬೇಕು. ನಂಜುಂಡಿ ಹಾಗೂ ದೇವಿಯ ಪ್ರೇಮವು ಜಿಗುಟು ಜಿಗುಟಾಗುತ್ತದೆ. ಆಗ ಚೆನ್ನಾಗಿ ತೊಳಸಬೇಕು. ಈ ರೀತಿ ಸಿದ್ಧವಾದ ಪಾಕವನ್ನು ಒಂದು ತಟ್ಟೆಯಲ್ಲಿ ಸುರಿದುಕೊಳ್ಳಬೇಕು. ಅದರ ಮೇಲೆ ಚುಂಬಿಸಿದ. ಅಲ್ಲಿ ನೆರೆದಿದ್ದ ಹಿರಿಯರೆಲ್ಲರೂ ಜ್ಞಾನ ತಪ್ಪಿದರು. ಲೇ, ಅವರಾಗ್ಲೇ ಸಮಾಪ್ತಿ ಆದ್ರು ಅಂತ ಕಾಣುತ್ತೆ, ಬೇಗ ಪರಿಸಮಾಪ್ತಿ ಅಂತ ಓದ್ಬಿಡೆ. ಏನು ಅಂದ್ರೆ? ಹಲೋ, ಏನು ಅಂದ್ರೆ? ಹಲೋ.